ನಮಗೂ ಸಂತೋಷನೇ ತಾನೆ. ಆಫ್ಟರ್ ಲಾಂಗ್ ಟೈಮು ಏನೋ ಅವ್ರಿಗೆ ಇಷ್ಟ ಆಗಿದೆ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಅವ್ರು ಭಾಳ ದಿನದಿಂದ ಕೇಳೋರು ಈ ಥರದ್ದು ಒಂದು ಸ್ಟಫ್ ಬೇಕು ಅಂತ. ಅದ್ರ ಜೊತೆ ಒಂದು ಎಮೋಷನಲ್ ಏನೋ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋವಂಥ ಚಿತ್ರ ಇದು. ಸೊ ಚಂದ್ರು ಅವರು ಭಾಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲರೂ ಇಷ್ಟಪಡ್ತಿದ್ದಾರೆ. ತುಂಬ ದೊಡ್ಡ ಓಪನಿಂಗ್ ತೊಗೊಂಡಿದೆ, ಒಳ್ಳೆ ಕಲೆಕ್ಷನ್ನು ಗುಡ್. ಎಲ್ಲರಿಗೂ ಒಳ್ಳೆಯದಾದರೆ ಅದೇ ಮುಖ್ಯ. ಎಲ್ಲರೂ ಫಸ್ಟ್ ಜನ ಇಷ್ಟಪಡ್ಬೇಕು ಅಷ್ಟೇ, ಜನ ಇಷ್ಟಪಡಿದ್ದಾರೆ ಅದೇ ಸಂತೋಷ. ಹೌದೌದೌದು, ಅದೇ ನಾನು ಹೇಳ್ತಾನೆ ಇದ್ನಲ್ಲ, ಇದುವರೆಗೂ ಎಲ್ಲ ಪ್ರೆಸ್ಸಲ್ಲೂ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಇದನ್ನೇ ಬೇರೆ ಒಂದು ಟಚ್ ಕೊಟ್ಟು ಇನ್ನೂ ಒಂದು ಲೆವೆಲ್ಲು ಡೆಪ್ತ್ಗೋಗಿ ಹೇಳಿರೋವಂಥ ಪಿಕ್ಚರ್ ಇದು ಲವ್ ಬಗ್ಗೆ. ಸೊ ಫೈನಲಿ ಲವ್ ಅಂದ್ರೇನು ಅನ್ನೋದು ಎಲ್ಲರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು, ಆ ಥರ ಮಾಡಿದ್ದಾರೆ ಎಮೋಷನಲ್ ಆಗಿ. ಸೊ ಭಾಳ ಒಳ್ಳೆ ಸಿನಿಮಾ ಆಗುತ್ತೆ ಇದು ಖಂಡಿತ. ಹೌದೌದು, ಎಲ್ರಿಗೂ ಆ ಫೀಲ್ ಆಗುತ್ತೆ. ಆ್ಯಕ್ಚುಲಿ ನಿಜವಾದ ಲವ್ ಎಲ್ಲಿದೆ ಅಂತ ಗೊತ್ತಾಗುವಂತ ಇದೆ. ಆ್ಯಕ್ಚುಲಿ ಎಲ್ಲ ಅವ್ರದ್ದೇ, ನಮ್ದೇನಿದೆ ಆ್ಯಕ್ಚುಲಿ ಅವ್ರು ಇಷ್ಟಪಟ್ಟು ನಮ್ಗೆ ಅಷ್ಟೇ ಇದೆ. ಆ್ಯಕ್ಚುಲಿ ಇದೇ ಅಲ್ವಾ ಖುಷಿ ಆಗೋದು, ಯಾವಾಗಲೂ ಒಂದು ವರ್ಷ ಸಿನಿಮಾ ಕಷ್ಟಪಟ್ಟು ಸಿನಿಮಾ ಮಾಡಿದಾಗ ರಿಲೀಸ್ ದಿನ ಆಡಿಯನ್ಸ್ ಏನು ರಿವ್ಯೂ ಕೊಡ್ತಾರೆ ಅದ್ರ ಮೇಲೆ ಎಲ್ಲರೂ ಖುಷಿ ಆಗೋದು. ನಿಜವಾಗ್ಲೂ ನನಗೆ ಈ ಥರದ್ದೊಂದು ಸಕ್ಸಸ್ ಬೇಕಾಗಿತ್ತು. ನಮ್ಮ ಶ್ರೀಕಾಂತ್ ಸರ್ ಇಂದ ನಮ್ಮ ಎಲ್ಲ ಸ್ನೇಹಿತರುಗಳು ಹೇಳೋರು ಒಂದು ಮೆಗಾ ಇಟ್ಟಬೇಕು ಅಂತ. ಭಾಳ ತಪಸ್ಸು ಮಾಡಿ ಸಿನಿಮಾನ ಇಟ್ಟು ಮಾಡಲೇಬೇಕು ಅಂತ ಭಾಳ ಕಷ್ಟಪಟ್ಟು ಕತೆ ಸಮೇತ ಮಾಡಿ ಮಾಡಿದೆ. ತುಂಬ ನಿಜವಾಗ್ಲೂ ನನಗೆ ಒಂದು ತಾಜ್ ಮಹಲ್ ನೋಡಿದಾಗ ಏನು ಖುಷಿ ಇತ್ತು, ಒಂದು ಚಾರ್ಮಿನಾರ್ ನೋಡಿದಾಗ ಏನು ಖುಷಿ ಇತ್ತು, ಮೈಲಾರಿ ಸಿನಿಮಾ ನೋಡಿದಾಗ ಖುಷಿ ಇತ್ತು. ಆ ಮೂರು ಸಿನಿಮಾ ನೋಡೋಷ್ಟು ಖುಷಿ ಇದ್ರಲ್ಲಿ ನನಗೆ ಆಗ್ತಾ ಇದೆ. ಇಲ್ಲ ಇಲ್ಲ, ಅದೇ ಇಬ್ಬರು ಹೀರೋಗಳ ಮಿಶ್ರಣ ಇಲ್ಲ ಇಲ್ಲಿ, ನಿರ್ದೇಶಕರ ಮಿಶ್ರಣ ಇಲ್ಲ. ಆರ್ ಚಂದ್ರು ಮಿಶ್ರಣ, ಉಪ್ಪಿ ಸರ್ ಹೀರೋ ಮಿಶ್ರಣ. ಏ ಕ್ಯಾರೆಕ್ಟ್ರು ಚಂದ್ರು ಸ್ಟೈಲು, ಇದು ಆಗಲಿಂದ ಉಪ್ಪಿ ಸರ್ ಅದನ್ನೇ ಹೇಳ್ತಾ ಇದ್ರು. ಬ್ರೈನು ಅಂದರೆ ನನ್ನ ಕ್ಯಾರೆಕ್ಟರೈಸೇಷನ್ನು, ಹೃದಯ ಅಂದರೆ ಚಂದ್ರು ಸ್ಟೈಲ್ ಸಿನಿಮಾ ಅಂತ. ಉಪ್ಪಿ ಸರ್ ಬ್ರೈನು ಆರ್ ಚಂದ್ರು ಹೃದಯ ಎರಡು ಇವತ್ತು ವರ್ಕ್ ಆಗಿದೆ ಅಂತ ನನಗೆ ಖುಷಿ ಆಗ್ತದೆ. ಅಲ್ಲವರು ಕರ್ನಾಟಕ ಎಲ್ಲ ಕಡೆ ಹೌಸ್ಫುಲ್ ಆಗಿ ಹೋಗ್ತಾ ಇದೆ. ಅಲ್ಲ, ಏನೇ ಆದರೂ ಕೂಡ ಕ್ಲೈಮ್ಯಾಕ್ಸೇ ಇಂಪಾರ್ಟೆಂಟ್ ಅಲ್ವಾ. ಸಿನಿಮಾ ನಾವು ಕಾಮಿಡಿ ಆ್ಯಕ್ಷನ್ನು ಎಲ್ಲವೂ ಮಾಡ್ಕೊಂಡು ಹೋಗಿ ಕ್ಲೈಮ್ಯಾಕ್ಸಲ್ಲಿ ನಾನು ಏನು ಹೇಳ್ತೀನಿ ಕಂಟೆಂಟ್ ಅನ್ನೋದು ಮುಖ್ಯ ಆಗುತ್ತೆ. ಕ್ಲೈಮ್ಯಾಕ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತಂದರೆ ಕಂಟೆಂಟ್ ಗಟ್ಟಿಯಾಗಿದೆ ಅಂತ ಲೆಕ್ಕ. ಎಲ್ಲರಿಗೂ ಇಷ್ಟ ಆಗಿದೆ, ಅದು ಫ್ಯಾಮಿಲಿ ಸಮೇತ ನೋಡ್ತಾ ಇರೋದು, ಕುಟುಂಬ ಸಮೇತ ನೋಡ್ತಾ ಇರೋದು, ಆಮೇಲೆ ಎಲ್ರಿಗೂ ಇಷ್ಟ ಆಗುವಂಥದ್ದು. ನಾನು ಅಂದ್ಕೊಂಡಿದ್ದು ಹಾಗೇ, ಒಂದು ಸಿನಿಮಾ ನಮ್ಮ ಮಕ್ಕಳು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ನೋಡಿ ಸಂತೋಷವಾಗಿ ಹಚ್ಕೋಬೇಕು. ಅದರಲ್ಲೂ ಉಪ್ಪಿ ಸರ್ ಸಿನಿಮಾನ ಉಪ್ಪಿ ಸರ್ ಸ್ಟೈಲಲ್ಲಿ ಕ್ಯಾರೆಕ್ಟರ್ಸ್ನ ಇಟ್ಕೊಳ್ಬೇಕು ಅಂದ್ಕೊಂಡೆ, ಅದನ್ನು ಇಟ್ಟಿದ್ದೆ. ಅದು ಕೂಡ ಬ್ಲೆಂಡ್ ಆಗಿದೆ ಚೆನ್ನಾಗಿ ಫ್ಯಾಮಿಲಿಗೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲ, ಕತೆ ಚೆನ್ನಾಗಿ ಸಿಗ್ದಾಗ ಅದಕ್ಕೆ ಮೋಸ ಮಾಡಬಾರ್ದು, ಅದಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನು ಹಾಕಿದ್ದೀನಿ. ಎಲ್ಲರೂ ಹೇಳೋ ನನಗೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತಾನೆ ಅಂತ. ಬಟ್ ಇವಾಗ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಗೊತ್ತಾಗ್ತಿದೆ ಆ ಥರದ್ದು ಎಲ್ಲ ಬೇಕು ಈ ಸಿನಿಮಾಗೆ ಅಂತ. ಇವತ್ತೆಲ್ಲ ನೀವೆಲ್ಲ ಏನು ನೋಡಿದ್ದೀರಾ, ನನಗೂ ಕೂಡ ಒಂದು ಸಕ್ಸಸ್ ಬೇಕಾಗಿತ್ತು. ಆ ಸಕ್ಸಸ್ನ ನೀವು ಕೊಟ್ಟಿದ್ದೀರಾ. ನಾನು ಯಾವತ್ತೂ ಎಷ್ಟೇ ಸಕ್ಸಸ್ ಬರಲಿ, ಏನೇ ಆದರೂ ನಿಮ್ಮ ಚಂದ್ರು ನಿಮಗೋಸ್ಕರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ಈ ಸಕ್ಸಸ್ಸಿಂದ ನಾನೇನು ಉಬ್ಬೋಗಲ್ಲ, ಇನ್ನೇ ಇದಕ್ಕಿಂತ ಹೆಚ್ಚಿನ ಸಕ್ಸಸ್ಗಳು ನಾನು ಕೊಡಬೇಕು ನಿಮಗೆ. ಆ ಕೊಡೋ ಇದರಲ್ಲಿ ಶ್ರಮ ಹಾಕಿ ಕೆಲಸ ಮಾಡ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಖುಷಿ ಆಯಿತು, ಯಾಕಂದರೆ ಚಂದ್ರದು ಮೈಲಾರಿ ಆದಮೇಲೆ ಸ್ವಲ್ಪ ಅವರು ಬೇರೆ ಥರ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಟ್ ತಿರ್ಗಾ ಚಂದ್ರು ಬ್ಯಾಕ್ ಆ್ಯಂಡ್ ಟ್ರ್ಯಾಕ್. ಅದೇ ಒಂದು ಖುಷಿ. ಚಂದ್ರು ಹೇಳಿದ್ರಲ್ಲ, ಅವರು ಹೃದಯ ಯಾವತ್ತೂ ಸೆಂಟಿಮೆಂಟ್ ಡೈರೆಕ್ಟರು, ಅವ್ರು ನೋಡಿ ಬ್ಯಾಕ್ ಟ್ರ್ಯಾಕ್ ಬಂದರು ಇಂಥ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಖುಷಿ ಆಯ್ತು, ತುಂಬ ಖುಷಿ ಆಯಿತು, ಚೆನ್ನಾಗಿದೆ. ಅದೇ ಉಪ್ಪಿ ಸ್ಟಫ್ ಇದು, ಅದು ಚಂದ್ರು ಸ್ಟೈಲಲ್ಲಿ ಉಪ್ಪಿ ಸ್ಟಫ್ ಅದು. ಇಲ್ಲ, ಆ್ಯಕ್ಚುಲಿ ಉಪ್ಪಿ ಸರ್ ನನ್ನ ಕತೆ ಹೇಳಿದಾಗಲೇ ಅವರು ನನಗೊಂದು ಮಾತು ಹೇಳಿದ್ರು, ಇದೊಂದು ಗೀತಾಂಜಲಿ ಆಗುತ್ತೆ. ಈ ಥರದೊಂದು ಥಾಟ್ ಹೆಂಗೆ ಬಂತು, ನನಗೊಂದು ಜಲಸ್ ಆಗ್ತಿದೆ, ಲವ್ ಅಂದರೆ ಒಂದು ಹುಡುಗಿಯಿಂದ ಬೆಳೆದು ಅಂದ್ಕೊಳ್ತಾರೆ, ಬಟ್ ಈ ಥಾಟ್ ನಿನಗೆ ಹೆಂಗೆ ಬಂತು ಅಂತಂದರು. ಸರ್, ನಾನು ಯಾವಾಗಲೂ ಇದೇ ಥರ ಥಾಟ್ಸೇ ಹುಡುಕ್ತಾ ಇರ್ತೀನಿ, ಎಲ್ರಿಗೂ ನಡಿಬೇಕು, ಎಲ್ಲರಲ್ಲೂ ಆಗುವಂಥ ಥಾಟ್ ಹುಡುಕ್ತಾ ಇರ್ತೀನಿ. ಇದು ಬಂದಿದ ತಕ್ಷಣ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಮಾಡೋಣ ಅಂತಂದೆ. ಒಂದೂವರೆ ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಇವತ್ತು ಭಾಳ ಖುಷಿ ಆಗ್ತಾಯಿದೆ. ನನಗೂ ಒಂದು ಸಕ್ಸಸ್ ಬೇಕಾಗಿತ್ತು, ನಿಜವಾಗ್ಲೂ ಆ್ಯಕ್ಷನ್ ಮಾಡೋಕ್ಕೆ ಹೋಗ್ತಿದ್ದೆ, ಏನೇನು ಮಾಡೋಕ್ಕೆ ಹೋಗ್ತಿದ್ದೆ, ಬಟ್ ನನ್ನ ಸ್ಟೈಲನ್ನು ಇಟ್ಕೊಂಡು ಉಪ್ಪಿ ಸರ್ ಬ್ರೈನ್ ಇಟ್ಕೊಂಡು ಉಪ್ಪಿ ಸರ್ ಪ್ಯಾಟರ್ನಲ್ಲಿ ಆರ್ ಚಂದ್ರು ಸ್ಟೈಲಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದೆ. ಇವತ್ತು ನೀವೆಲ್ಲರೂ ಒಂದು ಗೆಲುವು ಕೊಟ್ಟಿದ್ದೀರಾ. ಇವತ್ತು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ, ಅದು ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಕೂಡ ಒಳ್ಳೆ ಓಪನಿಂಗ್ ತೊಗೊಂಡಿದೆ, ಖುಷಿ ಆಗ್ತಾ ಇದೆ. ಓಕೆ, ಉಪ್ಪಿ ಸರ್ ಡೈರೆಕ್ಷನ್ ಮಾಡುವಂಥದ್ದು ಅಂದರೆ ಅವರೇ ಲವ್ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದ್ರು. ಸೊ ನೀವು ಈಗ ಹೇಳಿರ್ತಕ್ಕಂಥ ವಿಚಾರನ ಜನರು ಹೇಗೆ ಒಪ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ, ಮತ್ತು ಸಿಗ್ತಾ ಇರ್ತಕ್ಕಂಥ ರಿವ್ಯೂ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇವಾಗೆಲ್ಲ ಭಾಳ ಸ್ಪೀಡು, ಡಿಜಿಟಲ್ ಯುಗ. ನಾನು ಆ್ಯಕ್ಚುಲಿ ರಿಸಲ್ಟ್ ಬಂದು ಬರೋವರೆಗೂ ನಾನು ಆರಾಮಾಗಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಉಪ್ಪಿ ಸರ್ ಎಲ್ಲರೂ ಕಾಲಗಳು ಮಾಡಿದ್ರು, ನನಗೂ ಕೂಡ ಸಾಕಷ್ಟು ಮಾಧ್ಯಮ ಮಿತ್ರ ಎಲ್ಲ ವಂಡರ್ಫುಲ್ ಜಾಬ್, ಎಂಥ ಸಿನಿಮಾ ಮಾಡಿದ್ಯಾ, ಸಾಗದಾಗಿದೆ, ಕ್ಲೈಮ್ಯಾಕ್ಸ್ ಕಣ್ಣಲ್ಲಿ ಇರ್ಬಂತು, ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ.
ಇದು ನಾನು ಅಂದ್ಕೊಂಡಿದ್ದೆ, ನನ್ನ ಕತೆ ಬರೀಬೇಕಾದ್ರೆ ಇದೆಲ್ಲ ಆಗುತ್ತೆ ಅಂತ. ಇವತ್ತು ಏನು ಈ ಒಂದು ಸಕ್ಸಸ್ ಸಿಕ್ಕಿದೆ, ಇವತ್ತು ಏನು ಈ ಸಿನಿಮಾ ಗೆದ್ದಿದೆ, ಆಲ್ ಓವರ್ ಕರ್ನಾಟಕ ಎಕ್ಸ್ಟ್ರಾನರಿ ಓಪನಿಂಗ್ ತೊಗೊಂಡಿದೆ, ಅದೆಲ್ಲ ಕೂಡ ಈ ಕತೆಯಲ್ಲಿರೋ ಗಟ್ಟಿತನ ಮತ್ತು ಉಪ್ಪಿ ಸರ್ ಒಂದು ಅವರು ಸಿನಿಮಾಗಳನ್ನ ನೋಡಬೇಕು ಅಂತ ಅವ್ರ ಫ್ಯಾನ್ಸ್ ಕೂಡ 2 ವರ್ಷದಿಂದ ಕಾಯ್ತಾ ಇದ್ರು. ಮತ್ತು ಎಲ್ಲೋ ಒಂದು ಕಡೆ ಚಂದ್ರು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡಿ ಅಂತ ತುಂಬ ಜನ ಹೇಳೋರು. ಸರಿ, ನನ್ನ ಸ್ಟೈಲು ಮತ್ತು ಉಪ್ಪಿ ಸರ್ ಬರೇ ಎರಡನ್ನೂ ಇಟ್ಟು ಸಿನಿಮಾ ಮಾಡಿದೆ, ಅದರ ಪ್ರತಿಫಲ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಒಂದು ಸಾಂಗ್ ಬಗ್ಗೆ ಚರ್ಚೆ ಶುರುವಾಯಿತು ಸಿನಿಮಾ ಮುಂಚೆ, ಇವಾಗ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿದೆ. ಈಗ ನಮ್ಮ ಅಭಿಪ್ರಾಯ ಇರಬಹುದು, ಆದರೆ ನೀವು ಪ್ರಿಯಾಂಕಾ ಮೇಡಮ್ ಮಾತನಾಡಿರುವಂಥದ್ದು, ಅವ್ರು ಇದ್ರ ಬಗ್ಗೆ ಏನಾದ್ರು ಹೇಳಿರೋ, ಉಪ್ಪಿ ಸರ್ ಏನಾದ್ರು ಹೇಳಿರೋ? ಇಲ್ಲ, ನನಗೆ ಇದು ಯಾಕೆ ಹಿಂಗಾಯ್ತೋ ನನಗೆ ಇದ್ರ ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ. ನಿನ್ನೆ ಕೂಡ ಮನೆಗೆ ಹೋಗಿದ್ದೆ, ಮೇಡಮ್ ನನಗೆ ಬ್ಲೆಸ್ ಮಾಡಿ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ ಚಂದ್ರು, ನಿಂಗೆ ಒಳ್ಳೇದಾಗುತ್ತೆ ಅಂತೇಳಿ ಬ್ಲೆಸ್ ಮಾಡಿ ಮೇಡಮ್ಮು ಮತ್ತು ಉಪ್ಪಿ ಸರ್ ಜೊತೆ ನಿನ್ನೆ ಹೋಗಿ ಕಾಫಿ ಕುಡಿದು ಬಂದೆ. ರಚಿತಾ ಅವರು ಎಲ್ಲ ಇದರಲ್ಲಿ ಏನು ಇಶ್ಯೂಸ್ ಇಲ್ಲ. ಈಗ ಸಿನಿಮಾ ನೋಡಿದ್ರಲ್ವಾ, ಈಗ ನೀವು ರಚಿತಾ ಅವ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ, ಎರಾಟಿಕ್ ಇದೆಯಾ, ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಇದೆಯಾ ಅಂತ ನಿಮಗೆ ಗೊತ್ತಾಗಿದೆ. ಇಟ್ಸ್ ನಾಟ್ ಎ ಎರಾಟಿಕ್ ರೊಮ್ಯಾಂಟಿಕ್, ಇಡೀ ಫ್ಯಾಮಿಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ ಇಟ್ಸ್ ಎ ಗುಡ್ ಮೂವಿ. ಓವರಾಲ್ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಸರ್? ಬೇರೆ ಟೂರ್ ಪ್ಲಾನ್ಸ್ ಏನಿದೆ? ಒಂದು ಹೈಯೆಸ್ಟ್ ಥಿಯೇಟರ್ ಬ್ರಹ್ಮ ಆಗಿತ್ತು, ಅದಾದಮೇಲೆ ಇದೇ 350 ಥಿಯೇಟರ್ಗೂ ಹೆಚ್ಚು ಥಿಯೇಟ್ರಲ್ಲಿ ಬಿಡುಗಡೆ ಆಗಿದೆ. ತೆಲುಗುಲ್ಲೂ ಕೂಡ ಒಂದು 350-400 ಥಿಯೇಟರಷ್ಟು ಬಿಡುಗಡೆ ಆಗಿದೆ. ಒಟ್ಟು 1000 ಸ್ಕ್ರೀನ್ ಅಂದ್ಕೊಂಡು, ಒಂದು 100-150 ಸ್ಕ್ರೀನ್ ಕಡಿಮೆ ಆಗಿದೆ. ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಓವರಾಲ್ ಒಟ್ಟಾರೆ 2 ವಾರದ ಸೇರಿ ಒಂದು 1000-1200 ಥಿಯೇಟರ್ ಬಿಡುಗಡೆ ಆಗುತ್ತೆ. ಎಲ್ಲೋ ಒಂದು ಕಡೆ ಖುಷಿ ಏನಂತಂದರೆ ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದೇ ಎಷ್ಟೊಂದು ಕಷ್ಟ, ಅಂಥದ್ರಲ್ಲಿ ತೆಲುಗುಲ್ಲೂ ಕೂಡ 300-400 ಸೆಂಟ್ರ್ ಬಿಡುಗಡೆ ಮಾಡಿ ಒಂದು ಎಕ್ಸ್ಟ್ರಾನರಿ ಹ್ಯೂಜ್ ರೆಸ್ಪಾನ್ಸ್ ತೊಗೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ನನ್ನ ಟೀಮು ಮತ್ತು ಉಪ್ಪಿ ಸರ್ ಸಪೋರ್ಟು, ರಚಿತಾರಾಮ್ ಅವರು ಮತ್ತು ನಿಮ್ಮೆಲ್ಲರ ಸಹಕಾರ. ಎಲ್ರಿಗೂ ಜನ ಸಿನಿಮಾನ ತಲುಪಿಸಿದ್ರೆ ಇವಾಗಲೆಲ್ಲ ನೀವು ತಲುಪಿಸಿದ್ರಿಂದ ಇವತ್ತು ಜನ ಆಚೆ ಬಂದಿದ್ದಾರೆ, ಸಿನಿಮಾ ನೋಡಿದ್ದಾರೆ, ಕಂಟೆಂಟ್ನ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ, ನನ್ನ ಪರವಾಗಿ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಗುರುನಾಥ್. ಟೇಕ್ ಕೇರ್.